हेलो नमस्कार स्नेहितरे इवत्तु लीस्ट कास्ट मेथड अल्ली अदर मीनिंग मत्ते डेफिनेशन स्टेप्स एल्ला नावु कूड़ा प्रीवियस क्लास अल्ली डिस्कस माडिद्वि हागाद्रे लीस्ट कास्ट मेथड अथवा मैट्रिक्स मिनिमम मेथड अंद्रे एनु अदर स्टेप्स एनु एल्लदू कूड़ा डिस्कस माडि आल्रेडी ओंदु प्रॉब्लम अन्नु नावु डिस्कस माडिद्वि इवत्तु लीस्ट कास्ट मेथड नल्ली एरडने प्रॉब्लम अन्नु डिस्कस माडोण एलसीएम अथवा ट्रिपल एम मेथड अन्नोदु तुंबा ईजी मेथड ई ओंदु मूरु मेथड अल्ली तुंबा ईजी मेथड यावुदप्प अंतंद्रे लीस्ट कास्ट मेथड लीस्ट कास्ट अंतर कास्ट सेल्स अल्ली तुम्बा कड़मे यावदिरुत्ते अदर अदर अदन्न नावु अलॉटमेंट अन्नु माड्ता होग्तीवि अल्लिंद अलॉटमेंट अन्नु शुरु माडि अलॉटमेंट अन्नु माड्ता होग्तीवि ಹಾಗಾದ್ರೆ ಈ ಪ್ರಾಬ್ಲಮ್ ಅನ್ನು ನಾವು ನೋಡೋದಾದರೆ ಪ್ರಾಬ್ಲಮ್ ನಂಬರ್ ಟೂ ಸಾಲ್ವ್ ದ ಫಾಲೋಯಿಂಗ್ ಪ್ರಾಬ್ಲಮ್ ಬೈ ಯೂಸಿಂಗ್ ಎಲ್ ಸಿ ಎಮ್ ಮೆಥಡ್ ಅಂತಾದರೂ ಕೇಳ್ತಾರೆ ಅಥವಾ ಮ್ಯಾಟ್ರಿಕ್ಸ್ ಮಿನಿಮಮ್ ಮೆಥಡ್ ಅಂತಾದರೂ ಕೇಳ್ತಾರೆ ಹಾಗಾದರೆ ಇಲ್ಲಿ ಪ್ಲಾಂಟ್ಸ್ ಅಂತ ಕೊಟ್ಟಿದ್ದಾನೆ ಹಾಗೆ ಡೀಲರ್ಸ್ ಇದೆ ಪ್ಲಾಂಟ್ಸ್ ಬಂದುಬಿಟ್ಟು ಪಿ ಒನ್ ಪಿ ಟು ಪಿ ತ್ರೀ ಪಿ ಫೋರ್ ನಾಲ್ಕು ಪ್ಲಾಂಟ್ಗಳಿದ್ದಾವೆ ಆರಿಜಿನ್ ಪಾಯಿಂಟ್ ಅಂತ ಇಲ್ಲಿಂದ ಗೂಡ್ಸ್ ಏನಾಗುತ್ತೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂತ ಅರ್ಥ ಡೀಲರ್ಸ್ ಎಷ್ಟು ಜನ ಇದ್ದಾರೆ ಎ ಬಿ ಸಿ ಅಂತ ಇದ್ದಾರೆ ಒನ್ ಟು ತ್ರೀ ಡೀಲರ್ಸು ಇದ್ದಾರೆ ಹಾಗಾದರೆ ಪಿ ಒನ್ನಿಂದ ಅಥವಾ ನಮಗೆ ಫ್ಯಾಕ್ಟ್ರೀಸಿಂದ ಅಥವಾ ಪ್ಲ್ಯಾಂಟ್ಸಿಂದ ಎಷ್ಟು ಸಪ್ಲೈ ಆಗುತ್ತಂತ ಇಲ್ಲಿ ಅಪೋಸಿಟಲ್ಲಿ ಕೊಟ್ಟಿರ್ತಾನೆ ಪಿ ಒನ್ನಿಂದ 8 ಯೂನಿಟ್ಸ್ ಪಿ ಟೂಯಿಂದ 7 ಯೂನಿಟ್ಸ್ ಪಿ ತ್ರೀಯಿಂದ 9 ಯೂನಿಟ್ಸ್ ಪಿ ಫೋರಿಂದ 4 ಯೂನಿಟ್ಸ್ ಟೋಟಲ್ ನೀವು ಇದಿಷ್ಟನ್ನು ಟೋಟಲ್ ಮಾಡಿದಾಗ ಯು ವಿಲ್ ಗೆಟ್ 28 ಯೂನಿಟ್ಸ್ ಲೈಕ್ ಅದೇ ಥರ ಇಲ್ಲಿ ಎ ಬಿ ಸಿ ಡೀಲರ್ಸ್ ಇದ್ದಾರೆ ಎಯಿಂದ 10 ಯೂನಿಟ್ ಬೇಕಂತ ಕೇಳ್ತಿದ್ದಾರೆ ಡೀಲರ್ ಬಿ 10 ಯೂನಿಟ್ ಡೀಲರ್ ಸಿ 8 ಯೂನಿಟ್ ಟೋಟಲ್ 10 ಪ್ಲಸ್ 10 ಪ್ಲಸ್ 8 ಮಾಡಿದರೆ 28 ನೀವು ಒಂದು ಪ್ರಾಬ್ಲಮನ್ನು ಕೊಟ್ಟಿದ್ದಾನೆ ಟ್ರಾನ್ಸ್ಪೋರ್ಟೇಷನ್ ಮಾಡೆಲ್ ಅಂತಂದರೆ ಫಸ್ಟು ಸಪ್ಲೈ ಮತ್ತು ಡಿಮ್ಯಾಂಡನ್ನು ನೀವೇನು ಮಾಡಬೇಕು ಟೋಟಲ್ ಮಾಡಬೇಕು ಅದು ಸೇಮ್ ಇಷ್ಟು ಬರಬೇಕು ಈ ಎರಡು ಕಡೆ ಕೂಡ 28 28 ಇರಬೇಕು ಈಗ ಈ ಕಡೆಯಿಂದ 28 ಇದೆ ಇಲ್ಲಿ 8 ಪ್ಲಸ್ 7 15 15 ಪ್ಲಸ್ 9 24 24 ಪ್ಲಸ್ 4 28 ಹಾಗಾದರೆ ಇದು ಎರಡೂ ಕೂಡ ಟ್ಯಾಲಿ ಇದೆ ಸಪ್ಲೈ ಇಸ್ ಈಕ್ವಲ್ ಟು ಡಿಮ್ಯಾಂಡ್ ಇದೆ ಹಾಗಾದರೆ ಈ ಥರ ಒಂದು ಪ್ರಾಬ್ಲಮನ್ನು ನೀವು ಯಾವ ಟೈಪ್ ಅಂತ ಕೇಳಿ ಹೇಳ್ತೀವಿ ಅಂತ ಕರೀದಿತ್ತು ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂತ ಹೇಳಿತ್ತು ಹಾಗಾದರೆ ನಾಲ್ಕು ಪ್ಲ್ಯಾಂಟ್ ಇದೆ ಮೂರು ಡೀಲರ್ಸ್ ಇದ್ದಾರೆ ಸಪ್ಲೈ ಮತ್ತು ಡಿಮ್ಯಾಂಡ್ ನಮಗೆ ಟೋಟಲ್ ಆಗಿದೆ ಔಟರ್ ಕಾಲಮಲ್ಲಿ ಏನೇನಿದೆಯೋ ಎಲ್ಲದೂ ಕೂಡ ನಾವು ಚೆಕ್ ಮಾಡ್ಕೊಂಡಿದ್ದೀವಿ ಹಾಗಾದರೆ ಕಾಸ್ಟ್ ಎಲಿಮೆಂಟ್ಸ್ ಅಂದರೆ ನಮಗೆ ಈ ಟೇಬಲ್ ಒಳಗಡೆ ಏನಿರುತ್ತಲ್ವಾ ಇಷ್ಟೇ ಮತ್ತು ಈ ಕಡೆಯೆಲ್ಲ ಹೋಗಂಗಿಲ್ಲ ಇಲ್ಲೆಲ್ಲ ಹೋಗಂಗಿಲ್ಲ ಈ ಬಾಕ್ಸ್ ಹಾಗಾದರೆ ಈ ಬಾಕ್ಸಿನ ಒಳಗಡೆ ಏನಿದೆ ವ್ಯಾಲ್ಯೂಸು ದೀಸ್ ಆರ್ ದ ಕಾಸ್ಟ್ ಸೆಲ್ ಎಂಟ್ರೀಸ್ ಪಿ ಒನ್ನಿಂದ ಎಗೆ ಸಪ್ಲೈ ಮಾಡೋದಕ್ಕೆ 10 ಪಿ ಒನ್ನಿಂದ ಸಿಗೆ ಸಪ್ಲೈ ಮಾಡಿದರೆ 8 ಯೂನಿಟ್ಸ್ ಲೀಸ್ಟ್ ಕಾಸ್ಟ್ ಮೆಥಡಲ್ಲಿ ಏನು ಮಾಡ್ತೀವಿ ಇಷ್ಟು ನಂಬರ್ಗಳಲ್ಲಿ ಯಾವುದು ತುಂಬ ಕಡಿಮೆ ಇದೆ ತುಂಬ ಲೋಯೆಸ್ಟ್ ಇದೆ ಅಲ್ಲಿಂದ ನಾವೇನು ಮಾಡ್ತೀವಿ ಅಲಾಟ್ಮೆಂಟನ್ನು ಸ್ಟಾರ್ಟ್ ಮಾಡ್ತಾ ಬರ್ತೀವಿ ಆಲ್ರೆಡಿ ಒಂದು ಪ್ರಾಬ್ಲಮನ್ನು ನಾವು ಡಿಸ್ಕಸ್ ಮಾಡಿದ್ವಿ ಹಾಗಾದರೆ ಇದು ಸೆಕೆಂಡ್ ಪ್ರಾಬ್ಲಮ್ ಅದು ಆ ಪ್ರಾಬ್ಲಮನ್ನು ನೀವು ನೋಡಿಲ್ಲ ಅಂದರೆ ಕಂಪ್ಲೀಟಾಗಿ ನೋಡಿ ಅದರ ಲಿಂಕನ್ನು ಕೂಡ ಇಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ ಅದಾದಮೇಲೆ ಈ ಪ್ರಾಬ್ಲಮನ್ನು ಕಂಪ್ಲೀಟಾಗಿ ನೋಡಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕೇಳ್ಬೋದು ಪ್ರಾಬ್ಲಮನ್ನು ಈ ಟೈಪ್ ನೀವು ಕೊಟ್ಟಾಗ ಅನಾಲಿಸಿಸ್ ಮಾಡಬೇಕು ಓಕೆ ಒಂದು ಸಾರಿ ಪ್ರಾಬ್ಲಮನ್ನು ಕೊಟ್ಟ ನಂತರ ಅದನ್ನು ನಾವು ಅನಾಲಿಸಿಸ್ ಮಾಡಿದ್ಮೇಲೆ ಸಪ್ಲೈನು ಟೋಟಲ್ ಇದೆ ಟೋಟಲ್ ಮಾಡ್ತೀವಿ ಡಿಮ್ಯಾಂಡನ್ನು ಟೋಟಲ್ ಮಾಡ್ತೀವಿ ಎರಡು ಈಕ್ವಲ್ ಇದೆ ಹಾಗಾದರೆ ನಾವು ಮಾಡ್ತಿರುವಂಥ ಪ್ರಾಬ್ಲಮ್ಮು ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಹಾಗಾದರೆ ಅನ್ಬ್ಯಾಲೆನ್ಸ್ಡ್ ಅಂದರೆ ಏನು ಸರ್ ಅಂತಂದರೆ ಸಪ್ಲೈ ನಾಟ್ ಈಕ್ವಲ್ ಟು ಡಿಮ್ಯಾಂಡ್ ಇದ್ದರೆ ನಾವೇನು ಮಾಡ್ತೀವಿ ಆವಾಗ ಅದನ್ನು ಬ್ಯಾಲೆನ್ಸ್ಡ್ ಆಗಿ ಮಾಡ್ಕೊಂಡು ಕನ್ವರ್ಷನ್ ಮಾಡ್ಕೊಂಡು ಮಾಡ್ತೀವಿ ನೆಕ್ಸ್ಟ್ ಒಂದು ಪ್ರಾಬ್ಲಮನ್ನು ಆ ರೀತಿ ನಿಮ್ಗೆ ಮಾಡಿ ತೋರಿಸ್ತೀನಿ ಅವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಬ್ಯಾಲೆನ್ಸ್ಡ್ ಅನ್ಬ್ಯಾಲೆನ್ಸ್ಡ್ ಏನು ಡಿಫ್ರೆನ್ಸ್ ಅಂತ ಹಾಗಾದರೆ ಆ ಥರ ಪ್ರಾಬ್ಲಮನ್ನು ಕೊಟ್ಟಾಗ ಈ ರೀತಿ ನಾವು ಎಡ್ಡಿಂಗನ್ನು ಹಾಕೊಳ್ತೀವಿ ಸೊಲ್ಯೂಷನ್ ಪ್ರಾಬ್ಲಮ್ ನಂಬರ್ ಟೂ ಕ್ಯಾಲ್ಕುಲೇಷನ್ ಆಫ್ ಮಿನಿಮಮ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಬೈ ಯೂಸಿಂಗ್ ಎಲ್ ಸಿ ಎಮ್ ಆರ್ ಮ್ಯಾಟ್ರಿಕ್ಸ್ ಮಿನಿಮಮ್ ಮೆಥಡ್ ಇವೆಲ್ಲ ಎಡ್ಡಿಂಗ್ ಸೇಮ್ ಇರುತ್ತೆ ಎನ್ ಡಬ್ಲ್ಯೂ ಸಿ ಆರ್ ಇರ್ಬೋದು ಎಲ್ ಸಿ ಎಮ್ ಇರ್ಬೋದು ಸ್ಟೆಪ್ ಒನ್ ಮೇಕಿಂಗ್ ಅಲೋಕೇಶನ್ ಆನ್ ದ ಬೇಸಿಸ್ ಆಫ್ ಪ್ಲಾಂಟ್ಸ್ ಅಥವಾ ಕಂಪನೀಸ್ ಸಪ್ಲೈ ಕೆಪಾಸಿಟಿ ಆ್ಯಂಡ್ ಡೀಲರ್ಸ್ ಡಿಮ್ಯಾಂಡ್ ಅಂಡರ್ ಎಲ್ ಸಿ ಎಮ್ ಅಥವಾ ಟ್ರಿಪಲ್ ಎಮ್ ಮೆಥಡಲ್ಲಿ ಅಲಾಟ್ಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಅದೇ ಪ್ರಕಾರ ನಾವೀಗ ಅಲಾಟ್ಮೆಂಟನ್ನು ಲೀಸ್ಟ್ ಕಾಸ್ಟ್ ಮೆಥಡ್ ಅಥವಾ ಟ್ರಿಪಲ್ ಎಮ್ ಮೆಥಡಲ್ಲಿ ಅಲಾಟ್ಮೆಂಟನ್ನು ಮಾಡಿ ತೋರಿಸ್ತೀವಿ ನೋಡಿ ಹಾಗಾದರೆ ಇಲ್ಲಿ ಸೇಮ್ ಅದೇ ಟೇಬಲ್ ಏನಿರುತ್ತೆ ಅಲ್ಲಿ ಬರ್ಕೊಳ್ತೀವಿ ಕ್ವಶನ್ ಪೇಪರ್ಲಿ ಏನು ಕೊಟ್ಟಿರ್ತಾನೆ ಅದೇ ಪ್ಲಾಂಟ್ಸು ಡೀಲರ್ಸು 3 ಡೀಲರ್ಸ್ ಇದ್ದಾರೆ ಟೋಟಲ್ ಸಪ್ಲೈ ಟೋಟಲ್ ಡಿಮ್ಯಾಂಡ್ ಅಲ್ಲಿ ಕೂಡ 38 ಇತ್ತು ಇಲ್ಲಿ ಕೂಡ ಸಾರಿ 28 ಇತ್ತು ಇಲ್ಲಿ ಕೂಡ 28 ಇದೆ ಹಾಗಾದರೆ ಕಾಸ್ಟ್ ಸೆಲ್ ಎಂಟ್ರೀಸ್ ಎಲ್ಲಿ ಬರುತ್ತೆ ಅಂತ ನಾನು ಹೇಳಿದ್ದೀನಿ ಇಲ್ಲಿ ಮಾತ್ರ ಈ ಒಳಗಡೆ ಇದಾವಲ್ವಾ ಈ ವ್ಯಾಲ್ಯೂಸಲ್ಲಿ ನೀವು ಈಗ ಅಲಾಟ್ಮೆಂಟನ್ನು ಮಾಡ್ತಾ ಹೋಗ್ತೀರಾ ಈ ಕಾಸ್ಟ್ ಸೆಲ್ ಎಂಟ್ರೀಸ್ ಅಂದರೆ ಏನು ಅಂತ ಹೇಳಿದ್ದೀನಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಫಾರ್ ಎಕ್ಸಾಂಪಲ್ ಈ ಒಂದು ಪ್ರಾಬ್ಲಮಲ್ಲಿ ಪ್ಲ್ಯಾಂಟ್ಸ್ಗಳಿಂದ ಡೀಲರ್ಸ್ಗಳಿಗೆ ಫಾರ್ ಎಕ್ಸಾಂಪಲ್ ಪಿ ಟೂನಿಂದ ಡೀಲರ್ ಸಿಗೆ ತಗೊಂಡು ಹೋಗೋದಕ್ಕೆ ಪಿ ಟೂನಿಂದ ಡೀಲರ್ ಸಿಗೆ ತಗೊಂಡು ಹೋಗೋದಕ್ಕೆ ಅದು 10 ರುಪೀಸ್ ಪರ್ ಯೂನಿಟ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಗುತ್ತೆ ಹಾಗಾದರೆ ಕಂಪನಿ ಆಬ್ಜೆಕ್ಟಿವ್ ಏನಿರುತ್ತೆ
ಟು ಮಿನಿಮೈಸ್ ದ ಕಾಸ್ಟು, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಆದಷ್ಟು ಕಡಿಮೆ ಮಾಡಬೇಕನ್ನೋ ಒಂದು ಅಬ್ಜೆಕ್ಟಿವನ್ನು ಸೆಟ್ ಮಾಡಿಕೊಂಡು ಕಂಪನಿಗಳು ಏನು ಮಾಡ್ತಾ ಇರುತ್ತೆ, ಬಿಸ್ನೆಸ್ಸನ್ನು ರನ್ ಮಾಡ್ತಾ ಇರುತ್ತೆ. ಹಾಗಾದರೆ ಇದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅನ್ನೋದು ಕೂಡ ಖರ್ಚು ಅಂತ ಬಂದಾಗ ಇದನ್ನು ಯಾವ ರೀತಿ ನಾವು ರೆಡ್ಯೂಸ್ ಮಾಡ್ಬೋದು, ಅಥವಾ ಕಡಿಮೆ ಆಲ್ಟರ್ನೇಟಿವಲ್ಲಿ ಎಲ್ಲಿ ಯಾವ ಆಲ್ಟರ್ನೇಟಿವ್ಲಿ ಕಡಿಮೆ ಕಾಸ್ಟ್ ಆಗುತ್ತಲ್ಲ, ನಾವು ಆ ಒಂದು ಕಾಸ್ಟ್ ಉಳಿಸೋದಕ್ಕೆ ಆ ಮೆಥಡ್ ಮೂಲಕ ನಾವೇನು ಮಾಡ್ತೀವಿ, ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. ಇಲ್ಲಿ ಏನು ಮಾಡ್ತೀರಿ ಅಂದರೆ ಅಲಾಟ್ಮೆಂಟನ್ನು ಮಾಡ್ತಾ ಹೋಗ್ತೀರಾ. ಹಾಗಾದ್ರೆ ಲೀಸ್ಟ್ ಕಾಸ್ಟ್ ಮೆಥಡ್ ಅಂದರೆ ಈ ಒಂದು ಟೇಬಲ್ನಲ್ಲಿ ತುಂಬ ಲೀಸ್ಟ್ ಅಥವಾ ಲೋಯೆಸ್ಟ್ ವ್ಯಾಲ್ಯೂ ಯಾವುದಿದೆ, 7 ಇದೆನಾ, 8 ಇದೆ, ಅದಕ್ಕಿಂತ ಕಡಿಮೆ ಇದು. 7ಗಿಂತ ಯಾವುದಾದ್ರೂ 6, 5, 1 ಏನಾರು ಕಾಣ್ತಾ ಇದೆಯಾ ನೋಡ್ಬೇಕು ಇಷ್ಟು ಮಾತ್ರ. ಇದೆಲ್ಲ ಹೋಗಂಗಿಲ್ಲ, ಮತ್ತೆ ಹೊರಗಡೆ ಹೋಗಂಗಿಲ್ಲ. ಇಲ್ಲಿ 4 ಇದೆ ಸರ್, ಅದು ಬಿಡಬೇಕು, ಅದು ಸಪ್ಲೈ ಅದು. ಹಾಗಾದರೆ ಈ ಟೇಬಲಲ್ಲಿ ಲೀಸ್ಟ್ ವ್ಯಾಲ್ಯೂ 7, ಇಲ್ಲೂ ಕೂಡ 7 ಇದೆ. ವಿಚ್ ಎವರ್ ಈಸ್ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ, ವಿಚ್ ಈಸ್ ಬೆಸ್ಟ್ ಫಾರ್ ಯು, ಯು ಕ್ಯಾನ್ ಸೆಲೆಕ್ಟ್. ಹಾಗಾದ್ರೆ ನಾ ಇದನ್ನು ತಗೊಳ್ತೀನಿ ಸರ್. ತಗೊಳ್ಬೋದಾ? ಖಂಡಿತ ತಗೋದು. ಇದು ತಗೋಬೋದಾ? ಓಕೆ ತಗೋಬೋದು. ಇದ್ರ ಬದಲು ಯಾವ್ದಾದ್ರು 6 ಅಂತಿದ್ರೆ, 4 ಇದ್ದಿದ್ರೆ ಅದನ್ನು ತಗೊಳ್ತಿದ್ವಿ. ಲೋಯೆಸ್ಟ್ ಕಾಸ್ಟಿಂದ ಅಲಾಟ್ಮೆಂಟ್ ಮಾಡ್ತೀವಲ್ವ, ಅಂಥ ಒಂದು ಮೆಥಡನ್ನು ನಾವೇನಂತ ಕರಿತೀವಿ, ಲೀಸ್ಟ್ ಕಾಸ್ಟ್ ಮೆಥಡ್. ಆರ್ ಮ್ಯಾಟ್ರಿಕ್ಸಲ್ಲೇ, ಈ ಒಂದು ಮ್ಯಾಟ್ರಿಕ್ಸಲ್ಲಿ ರೋ ಮತ್ತು ಕಾಲಮ್ ಇರುವಂತಹ ಒಂದು ಮ್ಯಾಟ್ರಿಕ್ಸಲ್ಲಿ ಮಿನಿಮಮ್ ಯಾವುದಿದೆ ಅಲ್ಲಿಂದ ನಾವು ಅಥವಾ ಅಲಾಟ್ಮೆಂಟ್ ಮಾಡಿದ್ರೆ ಅದು ಮ್ಯಾಟ್ರಿಕ್ಸ್ ಮಿನಿಮಮ್ ಮೆಥಡ್ ಅಂತ ಕರೀತಾರೆ. ಹಾಗಾದರೆ 7, ನಾನು ಇದನ್ನಾದರೂ ತಗೊಳ್ಬೋದು, ಇದನ್ನಾದರೂ ತಗೊಳ್ಬೋದು, ಅದಕ್ಕಿಂತ ಕಡಿಮೆ ಇದ್ದರೆ ಅದು ನೆಕ್ಸ್ಟ್ ತಗೊಳ್ತೀವಿ. ಬಟ್ 7 ಇಸ್ ದ ಲೀಸ್ಟ್ ಕಂಪೇರ್ ಟು ಅದರ್ ನಂಬರ್ಸ್. ಹಾಗಾದರೆ 7ಗೆ ಇಲ್ಲಿಂದ ನಾನು ಅಲಾಟ್ಮೆಂಟ್ ಮಾಡ್ತೀನಿ ಅಂದ್ಕೊಳ್ಳಿ. ಈಗ ಇಲ್ಲಿಂದ ನನಗೆ ಅಲಾಟ್ಮೆಂಟ್ ಈ ಸೆಲಲ್ಲಿ ಅಲಾಟ್ಮೆಂಟ್ ಮಾಡ್ತೀನಿ. ಇಲ್ಲೂ 7 ಇದೆ, ಇಲ್ಲೂ ನೀವು ಇಲ್ಲಿ ಮಾಡ್ಬೋದು, ತೊಂದರೆ ಇಲ್ಲ, ಮಾಡಿ. ಹಾಗಾದರೆ ಇಲ್ಲಿ ಡಿಮ್ಯಾಂಡ್ ಎಷ್ಟಿದೆ ನೋಡಿ, ಡೀಲರ್ ಬಿಯಿಂದ 10 ಯೂನಿಟ್ಸ್ ಇದೆ. ಹಾಗಾದರೆ ಆ 10 ಯೂನಿಟ್ಸನ್ನು ನಾವು P2ಇಂದ ಸಪ್ಲೈ ಮಾಡ್ಬೋದಾ? ಎಷ್ಟು ಮಾಡ್ಬೋದು? 7 ಮಾಡ್ಬೋದು. ವಿಚ್ ಎವರ್ ಈಸ್ ಲೆಸ್ ಅದನ್ನು ಬರೀಬೇಕಂತ ಹೇಳಿದ್ದೀನಿ ನಾನು. 10 ಮತ್ತು 7, 10 7ಅಲ್ಲಿ ಕಡಿಮೆ ಯಾವುದು? 7. ಹಾಗಾದರೆ 7ಗೆ 7 ಕೂಡ ಅಲಾಟ್ಮೆಂಟ್ ಆಯಿತು. 7ಗೆ 7 ಅಲಾಟ್ಮೆಂಟ್ ಆದಮೇಲೆ ಇದು ಒಂದು ಸಾರಿ 0 ಆಗುತ್ತೆ. 0 ಆದಮೇಲೆ ಏನು ಮಾಡ್ತೀವಿ? ಆ ಒಂದು ರೋನ ಕ್ಯಾನ್ಸಲ್ ಮಾಡ್ತೀವಿ. ಕ್ಲಿಯರ್? ಹಾಗಾದರೆ ಇಲ್ಲಿ 10 ಇತ್ತು, 7 ಅಲಾಟ್ ಆಗಿದೆ, ಇನ್ನೂ 3 ಅಲಾಟ್ಮೆಂಟ್ ಪೆಂಡಿಂಗ್ ಇದೆ. ಗೊತ್ತಾಗ್ತಿದ್ದಾನೆ? ಡೀಲರ್ ಬಿಯಿಂದ 10 ನನಗೆ ಸಪ್ಲೈ ಮಾಡಿ ಅಂತ ಕೇಳಿದ್ದಾನೆ, ಯಾವುದಾದ್ರೂ ಪ್ಲ್ಯಾಂಟಿಂದ ಸಪ್ಲೈ ಮಾಡಿ ಅಂತ ಹೇಳಿದಾನೆ. ನನಗೆ ಇಲ್ಲಿ 7 ಅಲಾಟ್ಮೆಂಟ್ ಮಾಡಿದ್ದೀನಿ ಲೀಸ್ಟ್ ಕಾಸ್ಟ್ ಮೆಥಡಲ್ಲಿ. ಹಾಗಾದರೆ ಇನ್ನೂ 3 ಉಳ್ಕೊಂಡಿದೆ. ನೆಕ್ಸ್ಟು ಈ ಒಂದು ರೋ ಏನಾಯ್ತು, ನಿಮಗೆ ಕ್ಯಾನ್ಸಲ್ ಆಯಿತು. ಉಳಿಯಂಥದ್ದು 1, ಇದೊಂದು, ಇದೊಂದು, 3 ರೋನಲ್ಲಿ ಮತ್ತು 3 ಕಾಲಮ್ಮಲ್ಲಿ ಯಾವುದು ಲೀಸ್ಟ್, ನೆಕ್ಸ್ಟ್ ಲೀಸ್ಟ್ ಯಾವುದು? 7 ಇಲ್ಲಿತ್ತಲ್ವ, ಇನ್ನೊಂದು 7 ಎಂದ್ರೆ ಇಲ್ಲಿ ಅಲಾಟ್ಮೆಂಟನ್ನು ಮಾಡಿ. ಇಲ್ಲಿ ಅಲಾಟ್ಮೆಂಟನ್ನು ಮಾಡೋಕೆ ಒಂದು ಬಾಕ್ಸನ್ನು ಬರ್ಕೊಳ್ತೀವಿ ಕಾರ್ನರಲ್ಲಿ. ಹಾಗಾದರೆ ಪ್ಲ್ಯಾಂಟ್ ಸಿಯಿಂದ ಅಥವಾ ಡೀಲರ್ ಸಿಯಿಂದ ಎಷ್ಟು ನಮಗೆ ಡಿಮ್ಯಾಂಡ್ ಇದೆ? 8 ಯೂನಿಟ್ಸ್ ಇದೆ. ಡೀಲರ್ ಸಿಯಿಂದ 8 ಯೂನಿಟ್ಸನ್ನು ನಾವು ಇಲ್ಲಿ ಈ ಒಂದು ಸೆಲ್ ಎಲ್ಲಿಗೆ ಸಂಬಂಧಪಟ್ಟಿದೆ ನೋಡಬೇಕು, P3ಗೆ ಸಂಬಂಧಪಟ್ಟಿದೆ, ಪ್ಲ್ಯಾಂಟ್ 3ಗೆ. ಎಷ್ಟು ಸಪ್ಲೈ ಮಾಡ್ಬೋದು? 9 ಇದು ಅವೈಲೇಬಲ್ ಇದೆ, ಇಲ್ಲಿ 8 ಮಾತ್ರ ಡಿಮ್ಯಾಂಡ್ ಇರೋದ್ರಿಂದ ವಿಚ್ ಎವರ್ ಈಸ್ ಲೆಸ್ ಅಂದರೆ 8 ಇಸ್ ದ ಲೆಸ್ ದೆನ್ 9. ಹಾಗಾದರೆ 8ಅನ್ನು ಇಲ್ಲಿ ಬರೀತೀವಿ. ಹಾಗಾದರೆ 8 ಅಲಾಟ್ಮೆಂಟ್ ಆಯಿತು ಅಂದರೆ ಇದು 0 ಆಗುತ್ತೆ. ಹಾಗಾದರೆ 9ರಲ್ಲಿ 8 ಅಲಾಟ್ ಆಗಿದೆ, 9 - 8 ಎಷ್ಟು? 1. ಕ್ಲಿಯರ್? ಹಾಗಾದರೆ 1 ಉಳಿಯುತ್ತೆ. ನೆಕ್ಸ್ಟು ಇದು ಒಂದು ಸರಿ 0 ಆದರೆ ಆ ಒಂದು ರೋ ಇರ್ಬೋದು, ಆ ಕಾಲಮನ್ನು ಏನು ಮಾಡಬೇಕಂತ ಹೇಳಿದೆ ನಾನು, ಕ್ಯಾನ್ಸಲ್ ಮಾಡಬೇಕು. ಹಾಗಾದರೆ ಉಳಿದಿರೋಂಥ ಸೆಲ್ಗಳು ಯಾವುದೀಗ? 1, 2, 3, 4, 5, 6. ಯಾಕಂದರೆ ಈ ರೋನೂ ಹೋಯಿತು, ಈ ಕಾಲಮು ಕೂಡ ಈಗ ಕ್ಯಾನ್ಸಲ್ ಆಗಿದೆ. ಈ ರೋ ಹೋಗಿದೆ ಈಗ, ಈ ಕಾಲಮ್ ಕೂಡ ಕ್ಯಾನ್ಸಲ್ ಆಗಿದೆ ಅಂದರೆ ರಿಮೈನಿಂಗ್ ಇವೆರಡು, ಈ 6 ಸೆಲ್ ಉಳ್ಕೊಂಡಿದೆ. ಹಾಗಾದರೆ ಈ 6 ನಂಬರ್ಗಳಲ್ಲಿ ತುಂಬ ಲೀಸ್ಟ್ ಯಾವುದು ನೋಡಿ, 10, 8, 11, 9, 12, 14ರಲ್ಲಿ ತುಂಬ ಲೀಸ್ಟ್ 8. ಹಾಗಾದರೆ ಇಲ್ಲಿಂದ ಅಲಾಟ್ಮೆಂಟನ್ನು ಸ್ಟಾರ್ಟ್ ಮಾಡ್ತೀವಿ. ಯಾಕೆ ಲೋಯೆಸ್ಟಿಂದ ಮಾಡ್ತೀವಿ ಅಂತಂದರೆ, ನೆಕ್ಸ್ಟ್ ಲೋಯೆಸ್ಟಿಂದ ಏನು ಮಾಡ್ತೀವಿ, ಅಲಾಟ್ಮೆಂಟನ್ನು ಮಾಡ್ತೀವಿ. 10, 8, 11, 9, 12, 14 ಇಷ್ಟರಲ್ಲಿ ತುಂಬ ಲೀಸ್ಟ್ ಯಾವುದು? 8. ಹಾಗಾದರೆ 8 ಬಿ ಮತ್ತು ಪ್ಲ್ಯಾಂಟ್ 1ಗೆ ಸಂಬಂಧಪಟ್ಟಿದೆ. ಹಾಗಾದರೆ ಇಲ್ಲಿ ಬಿಯಿಂದ ಇನ್ನು ಎಷ್ಟು ಡಿಮ್ಯಾಂಡ್ ಬಿ ಇದೆ ನೋಡಿ, 10 ಇತ್ತು, 7 ಅಲಾಟ್ಮೆಂಟ್ ಆಗಿದೆ, ಇಲ್ಲಿ ಇನ್ನು 3 ಯೂನಿಟ್ ಇದೆ. ಹಾಗಾದರೆ ಪ್ಲ್ಯಾಂಟ್ 1ಇಂದ 8 ಸಪ್ಲೈ ಇದೆ, ಎಲ್ಲೂ ಅಲಾಟ್ಮೆಂಟ್ ಆಗಿಲ್ಲ, ಹಾಗಾದರೆ ಅಲಾಟ್ಮೆಂಟ್ ಮಾಡ್ಬೋದಲ್ವಾ? ಹಾಗಾದರೆ ವಿಚ್ ಎವರ್ ಇಸ್ ಲೆಸ್, 8 ಮತ್ತು 3 ಅಥವಾ 3 ಮತ್ತು 8ರಲ್ಲಿ ತುಂಬ ಲೀಸ್ಟ್ 1 ಯಾವುದು? 3. 3ನ್ನು ಇಲ್ಲಿ ಅಲಾಟ್ಮೆಂಟ್ ಮಾಡ್ತೀನಿ. ಹಾಗಾದರೆ ಇದು 0 ಆಗುತ್ತೆ, ಯಾಕಂದರೆ 10ಅಲ್ಲಿ 10 ಅಲಾಟ್ ಆಯಿತು ನೋಡಿ, 7 + 3 10 ಅಲಾಟ್ಮೆಂಟು ಆಯಿತು. ಒಂದು ಸಾರಿ ಇದು 0 ಆದಮೇಲೆ ಏನು ಮಾಡ್ಬೇಕಂತ ಹೇಳಿದ್ದೀನಿ, ಆ ರೋ ಇರ್ಬೋದು ಆ ಕಾಲಮನ್ನು ಕ್ಯಾನ್ಸಲ್ ಮಾಡ್ತೀವಿ. ಹಾಗಾದರೆ 8ರಲ್ಲಿ ಇಲ್ಲಿ 3 ಅಲಾಟ್ಮೆಂಟ್ ಆಗಿದೆ ಅಂತಂದರೆ ಇನ್ನೆಷ್ಟು ಉಳ್ಕೊಂಡಿದೆ? ಇನ್ನು 5 ಯೂನಿಟ್ಸು ಉಳ್ಕೊಂಡಿದೆ ಅಂತ ಅರ್ಥ. 8 - 3 = 5. ಹಾಗಾದರೆ ಈ ಒಂದು ಕಾಲಮ್ ಕೂಡ ಹೋಯಿತು, ಸೆಕೆಂಡ್ ಕಾಲಮ್ ಬಿ ಡೀಲರ್ದು ಕ್ಯಾನ್ಸಲ್ ಆಯಿತು, ಸಿದು ಕೂಡ ಕ್ಯಾನ್ಸಲ್ ಆಯಿತು. ಯಾಕೆ ಕ್ಯಾನ್ಸಲ್ ಆಯಿತು ಅಂತಂದರೆ 0 ಆಗಿದೆ ನೋಡಿ, ಇಲ್ಲಿ ಒಂದು ಸರಿ 0 ಆದರೆ ಆ ಒಂದು ಕಾಲಮು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಕೂಡ ಈ ಒಂದು ರೋ ಕ್ಯಾನ್ಸಲ್ ಆಗಿದೆ, P2. ಯಾಕೆ ಅಂತಂದರೆ 7 ಯೂನಿಟ್ಸು ಸಪ್ಲೈ ಮಾಡಬೇಕಿತ್ತು, 7 ಕೂಡ ಅಲಾಟ್ಮೆಂಟ್ ಆಗಿದೆ. ಪ್ಲ್ಯಾಂಟ್ 2ಇಂದ ಬಿಗೆ 7 ಯೂನಿಟನ್ನು ಅಲಾಟ್ಮೆಂಟ್ ಮಾಡಿ ಅಂತ ಹೇಳಿದ್ಕೆ 0 ಆಯಿತು, ಈ ಒಂದು ರೋ ಕ್ಯಾನ್ಸಲ್ ಆಯಿತು. ಇನ್ನು ಉಳಿದಿರೋಂಥ ವ್ಯಾಲ್ಯೂಸ್ ಏನಪ್ಪ ಅಂದರೆ 10, 11, 12. ಹಾಗಾದರೆ
ಇದರಲ್ಲಿ ಮೂರರಲ್ಲಿ ತುಂಬ ಲೀಸ್ಟ್ ಯಾವುದು? ಹತ್ತು ಹನ್ನೊಂದು ಹನ್ನೆರಡರಲ್ಲಿ ತುಂಬ ಕಡಿಮೆ ನಂಬರ್ ಯಾವುದು? ಇದು ಟೆನ್ ಅನ್ನೋದು ಹನ್ನೊಂದು ಹನ್ನೆರಡಕ್ಕಿಂತ ತುಂಬ ಚಿಕ್ಕದು. ಯಾಕೆ ತುಂಬ ಚಿಕ್ಕದು ನೋಡ್ತೀವಿ ಅಂದರೆ ಅಂಡರ್ ಲೀಸ್ಟ್ ಕಾಸ್ಟ್ ಮೆಥಡಲ್ಲಿ ತುಂಬ ಕಡಿಮೆ ಇರೋದನ್ನು ಅಲಾಟ್ಮೆಂಟನ್ನು ಮಾಡ್ತಾ ಬರ್ತೀವಿ. ಹಾಗಾದರೆ ಇಲ್ಲಿ ಟೆನ್ ಯೂನಿಟ್ಸ್ ಬೇಕು ಡೀಲರಿಂದ, ಪಿ ಒನ್ನಿಂದ ಎಷ್ಟು ಸಪ್ಲೈ ಮಾಡ್ಬೋದು? ಐದು. ವಿಚ್ ಅವರ್ ಇಸ್ ಲೆಸ್? ಫೈವ್. ಯಾಕಂದರೆ ನೀವು ಹತ್ತು ಬರೆದ್ರೆ ಇಲ್ಲಿ ಅಲ್ಲಿ ಅವೈಲಬಲ್ ಇಲ್ಲ, ಹಾಗಾಗಿ ಕಡಿಮೆ ಇರೋದನ್ನು ನಾವು ಬರಿತೀವಿ ಅಷ್ಟೇ, ಅದೇ ಒಂದು ಲಾಜಿಕ್ಕು. ಹಾಗಾದರೆ ಟೆನ್ ಫೈವ್ಗೆ ಫೈವ್ ಅಲಾಟ್ಮೆಂಟ್ ಆಯಿತು, ಈ ಒಂದು ರೋ ಕ್ಯಾನ್ಸಲ್ ಆಯಿತು. ಟೆನ್ನಲ್ಲಿ ಫೈವ್ ಇನ್ನೂ ಉಳ್ಕೊಂಡಿದೆ, ಯಾಕಂದರೆ ಟೆನ್ ಮೈನಸ್ ಫೈವ್ ಫೈವ್ ಇನ್ನು ಅಲಾಟ್ಮೆಂಟ್ ಪೆಂಡಿಂಗ್. ಇನ್ನೆರಡು ಇವೆರಡು ಸೆಲ್ಸ್ ಇದೆ, ಲೆವೆನ್ ಮತ್ತು ಟ್ವೆಲ್ವ್. ಇದರಲ್ಲಿ ತುಂಬ ಲೀಸ್ಟ್ ಯಾವುದು? ಹನ್ನೊಂದು. ಹನ್ನೆರಡಕ್ಕಿಂತ ಹನ್ನೊಂದು ಕಡಿಮೆ ಇರೋದ್ರಿಂದ ಇಲ್ಲಿಂದ ಅಲಾಟ್ಮೆಂಟನ್ನು ಸ್ಟಾರ್ಟ್ ಮಾಡ್ತೀವಿ. ಐದು ಯೂನಿಟ್ ಇನ್ನೂ ಪೆಂಡಿಂಗ್ ಇದೆ, ಬೇಕು ಅಂತೇಳಿ. ಹಾಗಾದರೆ ಈ ಲೆವೆನ್ನು ಪಿ ತ್ರೀಗೆ ಸಂಬಂಧಪಟ್ಟಿದೆ. ಎಷ್ಟು ಯೂನಿಟ್ ಸಪ್ಲೈ ಮಾಡ್ಬೋದು? ಓನ್ಲಿ ಒನ್ ಮಾಡ್ಬೋದು. ಫೈವ್ ಮತ್ತು ಒನ್ನಲ್ಲಿ ವಿಚ್ ಅವರ್ ಇಸ್ ಲೆಸ್ ಅಂದರೆ ಒನ್ ಇಸ್ ದ ಲೀಸ್ಟ್. ಹಾಗಾದರೆ ಇದು ಒನ್ನು, ಇಲ್ಲಿ ಅಲಾಟ್ಮೆಂಟ್ ಆಯಿತು, ಇದು ಕೂಡ ಜೀರೋ ಆಯಿತು. ಇಲ್ಲಿ ನೋಡಿ ಎಲ್ಲದೂ ಕೂಡ ಜೀರೋ ಆಯಿತು. ಇನ್ನು ಒಂದೇ ಒಂದು ಪ್ಲ್ಯಾಂಟಿಂದ ಉಳ್ಕೊಂಡಿರೋದು, ಹಾಗಾದರೆ ಅದು ಪಿ ಫೋರಿಂದ. ಪಿ ಫೋರ್ ಈ ಸೆಲ್ಲು ಇನ್ನು ಒಂದೇ ಉಳಿದಿರೋದು. ಹಾಗಾದರೆ ಪಿ ಫೋರಿಂದ ಎಷ್ಟು ಸಪ್ಲೈ ಮಾಡ್ಬೋದು? ಫೋರ್. ಪಿ ಫ್ಯಾಕ್ಟ್ರಿ ಡೀಲರ್ ಎಯಿಂದ ಇನ್ನು ನಾಲ್ಕು ಮಾತ್ರ ಏನಾಗಿದೆ, ಬೇಕಾಗಿದೆ. ನಾಲ್ಕು ಬೇಕಾಗಿದೆ ಇನ್ನು ಅವ್ರಿಗೆ, ಯಾಕೆಂದರೆ ಹತ್ತರಲ್ಲಿ ಇಲ್ಲಿ ಐದು ಅಲಾಟ್ ಆಯಿತು, ಇನ್ನು ಐದು ಉಳ್ಕೊಂಡಿತ್ತು. ಐದರಲ್ಲಿ ಮತ್ತೆ ಇಲ್ಲೊಂದು ಅಲಾಟ್ ಆಯಿತಲ್ವ, ಮೈನಸ್ ಮಾಡಬೇಕು. ಫೈವ್ ಮೈನಸ್ ಒನ್, ಇನ್ನು ಫೋರ್ ಅಲಾಟ್ಮೆಂಟ್ ಇದೆ. ಫೋರ್ ಅವೈಲಬಲ್ ಇದೆ, ಇಲ್ಲಿ ಫೋರನ್ನು ಬರೀತೀವಿ. ಎರಡೂ ಕೂಡ ಈಕ್ವಲ್ಲೇ ಇದೆ, ಯಾವುದು ಕಡಿಮೆ ಮತ್ತು ಜಾಸ್ತಿ ಅಂತ ಏನು ಹೇಳೋಕ್ಕಾಗಲ್ಲ. ಹಾಗಾಗಿ ಫೋರಿಗೆ ಫೋರಕ್ಕೂ ಅಲಾಟ್ ಆಗಿದ್ದರೆ ಜೀರೋ ಆಯಿತು. ನೋಡಿ ಇದು ಜೀರೋ, ಇದು ಜೀರೋ, ಇದು ಜೀರೋ, ಇಲ್ಲಿ ಎಲ್ಲ ಪ್ಲ್ಯಾಂಟ್ಸು ಕೂಡ ಸಿ ಅಲಾಟ್ಮೆಂಟ್ ಆಯಿತು. ಅಲ್ಲಿಗೆ ನೀವು ಇಲ್ಲಿ ಟೋಟಲ್ ಮಾಡಿ, ಫೈವ್ ಪ್ಲಸ್ ತ್ರೀ ಪ್ಲಸ್ ಸೆವೆನ್ ಪ್ಲಸ್ ಒನ್ ಪ್ಲಸ್ ಏಯ್ಟ್ ಪ್ಲಸ್ ಫೋರ್ ಮಾಡಿದರೆ ಯು ವಿಲ್ ಗೆಟ್ 28. ಅಲ್ಲಿಗೆ ನೀವು 28 ಸಪ್ಲೈ ಮತ್ತು ಡಿಮ್ಯಾಂಡ್ ಏನಿತ್ತು ಆ್ಯಕ್ಚುಲಾಗಿ ಅಷ್ಟು ಕೂಡ ಅಲಾಟ್ಮೆಂಟನ್ನು ನಾವು ಮಾಡಿದ್ದೀವಿ. ಇವು ಸೆಲ್ ಎಂಟ್ರಿ ಕಾಸ್ಟ್ ಅಂತ ಕರಿತೀವಿ. ಒಳಗಡೆ ಏನು ಬಾಕ್ಸ್ ಹಾಕಿ ಬರೆದಿದ್ದೀವಿ ರೆಡ್ ಕಲರಲ್ಲಿ, ದೀಸ್ ಆರ್ ದ ಅಲಾಟೆಡ್ ಯೂನಿಟ್ಸ್. ಪಿ ಒನ್ನಿಂದ ಎಗೆ ಐದು ಯೂನಿಟ್ಸ್ ಅಲಾಟ್ ಮಾಡಪ್ಪ ಅಂತ ನಾವು ಅಲಾಟ್ ಮಾಡಿದ್ದೀವಿ. ಒಂದು ಯೂನಿಟಿಗೆ 10 ರೂಪಾಯಿ ಆದರೆ ಇಂಟು 5 ರುಪೀಸ್, 5 ರೂಪಾಯಿ ಐದು ಯೂನಿಟಿಗೆ ಅಲಾಟ್ಮೆಂಟ್ ಮಾಡಿದ್ದೀವಿ. ಒಂದು ಯೂನಿಟಿಗೆ 10 ರೂಪಾಯಿ ಆದರೆ ಐದು ಯೂನಿಟಿಗೆ 50 ರೂಪಾಯಿ ಆಗುತ್ತೆ. ಅದು ಲಾಸ್ಟ್ ಸ್ಟೆಪ್ಪಲ್ಲಿ ನಾವು ಥರ್ಡ್ ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಗೊತ್ತಾಗ್ತಾನೆ ಈ ರೀತಿ ನಿಮ್ಗೆ ಟೋಟಲ್ ಸಪ್ಲೈ, ಟೋಟಲ್ ಡಿಮ್ಯಾಂಡು ಟ್ಯಾಲಿ ಇದ್ಮೇಲೆ ಇಲ್ಲಿ ನೀವು ಅಲಾಟ್ಮೆಂಟ್ ಮಾಡಿದ್ದು ಕೂಡ ಏನಾಗಿರಬೇಕು, ದಟ್ ಶುಡ್ ಬಿ ಈಕ್ವಲ್ ಟು ಸೇಮ್, ಈ ಒಂದು ವ್ಯಾಲ್ಯೂಗೆ ಸೇಮ್ ಇರಬೇಕು. ಹಾಗಾದರೆ ಸಪ್ಲೈ ಮತ್ತು ಈ ಡಿಮ್ಯಾಂಡ್ ಎರಡು ಈಕ್ವಲ್ ಇದೆ, ಇಲ್ಲಿ ಅಷ್ಟು ಕೂಡ ಅಲಾಟ್ಮೆಂಟ್ ಆಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಟೂಗೆ ಹೋಗ್ತೀವಿ, ಟೆಸ್ಟಿಂಗ್ ಆಫ್ ಆಪ್ಟಿಮಾಲಿಟಿ ಅಂಡರ್ ಸ್ಟೆಪ್ ಟೂನಲ್ಲಿ. ನೆಕ್ಸ್ಟ್ ಏನು ಮಾಡ್ತೀವಿ, ಇಲ್ಲಿ ಈ ಥರ ಒಂದು ಅಲಾಟ್ಮೆಂಟನ್ನು ನಾವು ಮಾಡಿದ ನಂತರ, ಅಲಾಟ್ಮೆಂಟ್ ಆದ ನಂತರ ಸ್ಟೆಪ್ ಟೂಗೆ ಹೋಗ್ತೀವಿ, ಟೆಸ್ಟಿಂಗ್ ಆಫ್ ಆಪ್ಟಿಮ್ಯಾಲಿಟಿ. ನೀವು ಮಾಡಿರೋಂಥದ್ದು ಅಲಾಟ್ಮೆಂಟು ಸರಿಯಾಗಿದೆಯಾ ಇಲ್ವಾ ಅಂತ. ಇಲ್ಲಿ ನೋಡಿದ್ವಲ್ವ, ಒಂದು ಎರಡು ಮೂರು ನಾಲ್ಕು ಐದು ಆರು, ಟೋಟಲ್ ನಂಬರ್ ಆಫ್ ಅಲಾಟೆಡ್ ಸೆಲ್ಸು ಸಿಕ್ಸ್ ಅಂತ ಬರ್ಕೊಂಡಿದ್ವಿ. ಈಸ್ ಈಕ್ವಲ್ ಟು ಎಮ್ ಪ್ಲಸ್ ಎನ್ ಮೈನಸ್ ಒನ್. ಎಮ್ ಅಂದರೆ ಆಲ್ರೆಡಿ ಹೇಳಿದ್ದೀನಿ, ಎನ್ ಅಂದರೆ, ಎಮ್ ಅಂದರೆ ರೋ ಡಿನೋಟ್ ಮಾಡುತ್ತೆ, ಎನ್ ಅಂದರೆ ಕಾಲಮ್ಗಳನ್ನು ಡಿನೋಟ್ ಮಾಡುತ್ತೆ. ಪಿ ಒನ್ ಪಿ ಟು ಪಿ ತ್ರೀ ಪಿ ಫೋರ್, ಅಲ್ಲಿಗೆ ನಾಲ್ಕು ರೋ ಇದೆ, ಒಂದು ಎರಡು ಮೂರು, ಎ ಬಿ ಸಿ ಇದೆಲ್ವ, ಮೂರು ಕಾಲಮ್ ಇದೆ. ಫೋರ್ ಪ್ಲಸ್ ತ್ರೀ ಮೈನಸ್ ಒನ್ ಮಾಡಿದರೆ ಸಿಕ್ಸ್, ಎರಡು ಈಕ್ವಲ್ ಬಂದಿದೆ ಅಂತಂದರೆ ನಿಮ್ಮ ಅಲಾಟ್ಮೆಂಟು ಆಪ್ಟಿಮಲ್ ಅಥವಾ ಬೆಸ್ಟ್ ಸೊಲ್ಯೂಷನ್ ಅಂತ ಇಲ್ಲಿ ನಾವು ಡಿಸೈಡ್ ಮಾಡ್ತೀವಿ. ಇದಾದ ನಂತರ ಸ್ಟೆಪ್ ತ್ರೀನಲ್ಲಿ ಟೋಟಲ್ ಮಿನಿಮಮ್ ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಎಷ್ಟಾಗಿದೆ ಅಂತೇಳಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದು ಯಾವ ರೀತಿ ಅಂತಂದರೆ, ಇಲ್ಲಿ ಸ್ಟೆಪ್ ತ್ರೀ ಕ್ಯಾಲ್ಕುಲೇಷನ್ ಆಫ್ ಮಿನಿಮಮ್ ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂಡರ್ ಎಲ್ ಸಿ ಎಮ್ ಅಥವಾ ಮ್ಯಾಟ್ರಿಕ್ಸ್ ಮಿನಿಮಮ್ ಮೆಥಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಾಗಾದರೆ ಇಲ್ಲಿ ಪ್ಲ್ಯಾಂಟ್ಸು ಪಿ ಒನ್ ಪಿ ಟು ಪಿ ತ್ರೀ ಪಿ ಫೋರ್ ಅಂತ ಬರಿತೀವಿ. ಅದು ಡಿಪೆಂಡ್ ಅಪಾನ್ ಅಲ್ಲಿ ಪ್ರಾಬ್ಲಮಲ್ಲಿ ನಾವು ಯಾವ ರೀತಿ ಅಲಾಟ್ಮೆಂಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕ್ಲಿಯರ್? ಅದೇ ರೀತಿ ಪ್ಲ್ಯಾಂಟ್ಸು ಫ್ಯಾಕ್ಟ್ರೀಸ್ ಅಂದರೆ ಫ್ಯಾಕ್ಟ್ರೀಸು, ಕಂಪ್ನಿ ಅಂದರೆ ಕಂಪ್ನೀಸ್. ಏನು ಕೊಟ್ಟಿರ್ತಾರೆ ಪ್ರಾಬ್ಲಮಲ್ಲಿ ಹೆಡ್ಡಿಂಗು, ಈ ಟೇಬಲ್ ಏನೂ ಚೇಂಜ್ ಆಗಲ್ಲ. ಎಲ್ಲ ಪ್ರಾಬ್ಲಮ್ಗೂ ಕೂಡ ಎನ್ ಡಬ್ಲ್ಯೂ ಸಿ ಆರಲ್ಲಿ ಇದೇ ಥರ ಇರುತ್ತೆ, ಮತ್ತು ಅಲ್ಲಿ ಲೀಸ್ಟ್ ಕಾಸ್ಟ್ ಮೆಥಡಲ್ಲಿ ಇದೇ ಥರ ಇರುತ್ತೆ. ಪ್ಲ್ಯಾಂಟ್ಸು ಡೀಲರ್ಸು ಸೆಲ್ ಎಂಟ್ರಿ ಕಾಸ್ಟ್ ಇಂಟು ನಂಬರ್ ಆಫ್ ಯೂನಿಟ್ಸ್ ಅಲಾಟೆಡ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇನ್ ರುಪೀಸ್. ಹಾಗಾದರೆ ಪ್ಲ್ಯಾಂಟ್ಸ್ ಅಂದರೆ ನಾವೇನಿದೆ ಇಲ್ಲಿ ಬರ್ಕೊಳ್ಬೇಕು, ಪಿ ಒನ್ನಿಂದ ಪಿ ಫೋರ್ವರೆಗೂ ಇದೆ, ಪಿ ಒನ್ನಿಂದ ಪಿ ಫೋರು. ಪಿ ಒನ್ನಿಂದ ಎಲ್ಲೆಲ್ಲ ಅಲಾಟ್ ಆಗಿದೆ ನೋಡಿ, ಪಿ ಒನ್ನಿಂದ ಫೈವ್ ಇಲ್ಲಿ ಇಲ್ಲ ಆಗಿದೆ, ಟೋಟಲ್ 8 ಯೂನಿಟ್ಸು, ಇಲ್ಲಿ 5 ಇಲ್ಲಿ 3. ಅಲ್ಲಿಗೆ ಎ ಮತ್ತು ಬಿಗೆ, ಎ ಮತ್ತು ಬಿ ಇಲ್ಲಿ ಬರ್ಕೊಳ್ತೀವಿ, ಅದರ ಅಪೋಸಿಟ್ ಇಲ್ಲಿ ಆರೋ ಮಾರ್ಕ್ ಹಾಕಿದ್ದೀನಿ ನೋಡಿ. ನೆಕ್ಸ್ಟ್ ಪಿ ಟೂಯಿಂದ ಓನ್ಲಿ ಬಿಗೆ ಅಲಾಟ್ಮೆಂಟ್ ಆಗಿದೆ, ಪಿ ಟೂಯಿಂದ ಬಿಗೆ. ನೆಕ್ಸ್ಟು ಪಿ ತ್ರೀಯಿಂದ ಎಗೂ 1 ಯೂನಿಟ್ ಆಗಿದೆ, ಪಿ ತ್ರೀಯಿಂದ ಸಿಗೆ 8 ಯೂನಿಟ್ ಆಗಿದೆ, ಟೋಟಲ್ 9 ಯೂನಿಟ್ ಕೂಡ ಇಲ್ಲಿ ಎ ಮತ್ತು ಸಿಗೆ ಅಲಾಟ್ಮೆಂಟ್ ಆಗಿದೆ. ಆ್ಯಂಡ್ ದ ಲಾಸ್ಟ್ ಒನ್ ಪಿ ಫೋರ್ ಪ್ಲ್ಯಾಂಟಿಂದ ಎ ಒಂದು ಡೀಲರ್ಗೆ ಎಷ್ಟು ಯೂನಿಟ್ಸ್ ಅಲಾಟ್ ಆಗಿದೆ, ಎಗೆ ಅಲಾಟ್ ಆಗಿದೆ, ಅಲ್ಲಿ ನಂಬರ್ ಆಫ್ ಯೂನಿಟ್ಸ್ ಬಂದುಬಿಟ್ಟು ನಿಮಗೆ 4 ಯೂನಿಟ್ಸು ಅಲಾಟ್ಮೆಂಟ್ ಆಗಿದೆ. ಗೊತ್ತಾಗ್ತಿದೆನಾ? ಇದೇ ರೀತಿ ಇಲ್ಲೇನು ಮಾಡ್ತೀವಿ, ಸೆಲ್ ಎಂಟ್ರಿ ಕಾಸ್ಟ್ ಅಂದರೆ ಒರಿಜಿನಲ್ ಪ್ರಾಬ್ಲಮಲ್ಲಿ ನಮಗೇನು ಕಾಸ್ಟ್ ಇತ್ತಲ್ವ ಅದನ್ನು ಬರ್ಕೊಳ್ಬೇಕು. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ 10 8 ಇದೆ, 10 8 7 ಇಲ್ಲಿದೆ, ಫಸ್ಟ್ ಒರಿಜಿನಲ್ ಪ್ರಾಬ್ಲಮಲ್ಲಿ ಇರುತ್ತಲ್ವ ಅದನ್ನು ನಾವು ಆ ವ್ಯಾಲ್ಯೂಸ್ಗಳನ್ನು
ಈ ಕಡೆ ಬರ್ಕೋಬೇಕು. ಸೆಲ್ ಎಂಟ್ರಿ ಕಾಸ್ಟ್ ಅಂದರೆ ಆ ಒಂದು ಟೇಬಲ್ ಒರಿಜಿನಲ್ ಪ್ರಾಬ್ಲಮ್ ಅಲ್ಲಿ ಏನು ಕೊಟ್ಟಿರ್ತಾನೆ ಅದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಪರ್ ಯೂನಿಟ್ ಇಂಟು ನಂಬರ್ ಆಫ್ ಯೂನಿಟ್ಸ್ ಅಲಾಟೆಡ್ ಅಂದರೆ ಟೋಟಲ್ 28 ಯೂನಿಟನ್ನು ಎಲ್ಲೆಲ್ಲಿ ನೀವು ಅಲಾಟ್ಮೆಂಟ್ ಮಾಡಿದ್ರು 10 × 5 ಅಂತ ಅರ್ಥ, ಸಾರಿ 10 × 15 ಅಂತ ಅರ್ಥ. ಇಲ್ಲಿ ಗೊತ್ತಾಗ್ತಿದೆಯಾ, 10 × 5 ಅಂದರೆ 50 ಬರುತ್ತೆ ಇಲ್ಲಿ. ಅದೇ ರೀತಿ 8 × 3 24. ನೆಕ್ಸ್ಟು 7 × 7 7 × 7 = 49 ಅಂತ. ಲಾಸ್ಟ್ ನೆಕ್ಸ್ಟ್ ಒನ್ 11 × 1 11. 12 × 4 ಅದಕ್ಕಿಂತ ಮುಂಚೆ ಇಲ್ಲಿದೆ 7 × 8 7 × 8 56 12 × 4 48. ಈ ರೀತಿ ನೀವು ಮಲ್ಟಿಪ್ಲಿಕೇಶನ್ ಆ ಟೇಬಲಲ್ಲಿ ಅಲಾಟ್ಮೆಂಟ್ ಬೇಸ್ ಮೇಲೆ ಸೆಲ್ ಎಂಟ್ರಿ ಕಾಸ್ಟ್ ಅದನ್ನು ಮಲ್ಟಿಪ್ಲಿಕೇಶನ್ ಮಾಡಿದೆ, ಎರಡಕ್ಕೂ ಕೂಡ ಮಲ್ಟಿಪ್ಲಿಕೇಶನ್ ಮಾಡಿ ಲಾಸ್ಟ್ ಕಾಲಮಲ್ಲಿ ಹಾಕ್ತೀವಿ. ಅದೇ ರೀತಿ ಎಲ್ಲದನ್ನು ಕೂಡ ಸೈಮಲ್ಟೇನಿಯಸ್ ಆಗಿ ಮಾಡಿಬಿಟ್ಟು ಟೋಟಲ್ ಮಿನಿಮಮ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟನ್ನು ಇನ್ ರುಪೀಸಲ್ಲಿ ಇಷ್ಟನ್ನು ಕೂಡ ಈ ವ್ಯಾಲ್ಯೂಸನ್ನು ನೀವು ಟೋಟಲ್ ಮಾಡಿದ್ರೆ ಸಾಕು, ಇದೆಲ್ಲ ಟೋಟಲ್ ಮಾಡೋ ಅವಶ್ಯಕತೆ ಇಲ್ಲ. ಓನ್ಲಿ ಈ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇಂಡಿವಿಜುವಲ್ ಏನು ಬಂದಿದೆ ಅಲಾಟ್ಮೆಂಟ್ ವೈಸು ಅದು ಮಲ್ಟಿಪ್ಲಿಕೇಶನ್ ಮಾಡಿ ಔಟರ್ ಕಾಲಮಲ್ಲಿರೋ ಈ ಟೋಟಲನ್ನು ಇಷ್ಟು ಮಾಡಿದರೆ ಯು ವಿಲ್ ಗೆಟ್ 238 ರುಪೀಸ್. ಆಫ್ಟರ್ ದ್ಯಾಟ್ ಯು ಹ್ಯಾವ್ ಟು ರೈಟ್ ಡೌನ್ ದ ಇನ್ಫರೆನ್ಸ್, ದ ಮಿನಿಮಮ್ ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಬೈ ಅಲೋಕೇಟಿಂಗ್ ಯೂನಿಟ್ಸ್ ಫ್ರಮ್ ಪ್ಲಾಂಟ್ಸ್ ಟು ದೇರ್ ಡೀಲರ್ಸ್ ಅಂಡರ್ LCM ಅಥವಾ ಮ್ಯಾಟ್ರಿಕ್ಸ್ ಮಿನಿಮಮ್ ಮೆಥಡ್ ಈಸ್ ರುಪೀಸ್ 238 ಏನು ಬಂದಿತ್ತು ಅದನ್ನು ನಾವು ಅಂಡರ್ LCM ಮೆಥಡಲ್ಲಿ ಇಷ್ಟು ಕಾಸ್ಟ್ ಬಂದಿದೆ ಅಂತೇಳಿ ಒಂದು ಇನ್ಫರೆನ್ಸ್ ಬರೆದು ಬಿಡ್ತೀವಿ. ಈ ಥರ ಪ್ರಾಬ್ಲಮನ್ನು ನಾರ್ಮಲಾಗಿ 5 ಮಾರ್ಕ್ಸ್ಗೆ ನಿಮಗೆ ಕೇಳ್ತಾನೆ, ಅಥವಾ ಎರಡೂ ಮೆಥಡ್ ಫಸ್ಟ್ ಎರಡೂ ಮೆಥಡ್ NWCR ಇರ್ಬೋದು ಮತ್ತು LCM ಮೆಥಡ್ ಸೇರಿ 10 ಮಾರ್ಕ್ಸಿಗೂ ಕೂಡ ಕೇಳ್ಬೋದು ಒಂದು ಸೇಮ್ ಪ್ರಾಬ್ಲಮನ್ನು ನೀಡಿಬಿಟ್ಟು. ಗೊತ್ತಾಗ್ತಿದೆ, ಏನಾದರೂ ಡೌಟ್ಸ್ ಇದ್ದರೆ ನೀವು ಕ್ಲಾರಿಫಿಕೇಶನ್ನ ತಗೊಳ್ಬೋದು.